ಹೆಲೋ, ನಮಸ್ಕಾರ, ನಾನು ಕವಿತಾ. ಇವತ್ತು ಶುಂಠಿ ಕಷಾಯ ಹೇಗೆ ಮಾಡೋದು ಅಂತ ತೋರಿಸ್ತೀವಿ. ಈ ಶುಂಠಿ ಕಷಾಯದ ಅಡ್ವಾಂಟೇಜ್ ಏನಂದರೆ, ನಾವು ಮಕ್ಕಳಿಗೆ ಕೆಮ್ಮು ನೆಗಡಿ ಶುರು ಆಗ್ತಿದ್ದಂಗೆ ಒಂದು ಬಾಟಲ್ ಕಾಫ್ ಸಿರಪ್ ಇಟ್ಕೊಂಡು ಮಕ್ಕಳಿಗೆ ಉಯಿದು ಬಿಡ್ತೀವಿ ಅಲ್ವಾ. ಇದರಿಂದ ಹಾನಿ ಯಾರಿಗೆ ಗೊತ್ತಾ? ಮಕ್ಕಳಿಗೇನೆ. ಯಾಕಂದರೆ ಹೆಚ್ಚಿಗೆ ನಾವು ಮೆಡಿಸಿನ್ಸ್ ಕೊಟ್ಟಷ್ಟು ಅವರಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ. ಬೇಗ ಈಗೇನೋ ವಾಸಿ ಆಯಿತು, ಬಟ್ ತಿರ್ಗಾ ಬೇಗ ಬಂದ್ಬಿಡುತ್ತೆ. ಈ ಹೋಮ್ ರೆಮಿಡೀಸ್ ಮನೆ ಮದ್ದು ಮಾಡೋದ್ರಿಂದ ಅವರಲ್ಲಿ ರೋಗ ನಿರೋಧಕ ಶಕ್ತಿ ಬೆಳೆಯುತ್ತೆ, ಅಗ್ಲಗ್ಲ ಕೆಮ್ಮು ನೆಗಡಿ ಬರೋದಿಲ್ಲ. ಸೊ ಈ ಶುಂಠಿ ಕಷಾಯದ ಬೆನಿಫಿಟ್ಸ್ ಏನು ನೋಡೋಣ. ಶುಂಠಿ ಕಷಾಯಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ನೋಡೋಣ ಬನ್ನಿ. ಪ್ರಿಪೇರ್ ಮಾಡೋದಕ್ಕೆ ಒಂದು ಪ್ಯಾನ್ಗೆ ಒಂದು ಕಪ್ಪಷ್ಟು ನೀರು ಹಾಕ್ತಿದ್ದೀನಿ. ತುರಿದಿಟ್ಕೊಂಡಿರೋ ಶುಂಠಿ ಹಾಕ್ತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನ ಕುದಿಯೋದಕ್ಕಿಡಿ. ಒಂದು 5-10 ನಿಮಿಷ ಕುದಿಲಿ, ನೀರಿನ ಬಣ್ಣ ಚೇಂಜ್ ಆಗೋ ತನಕ ಚೆನ್ನಾಗಿ ಕುದಿ ಬರಬೇಕು. ಈ ಥರ ಚೆನ್ನಾಗಿ ಕುದ್ದ ಮೇಲೆ ಅದನ್ನು ಸೈಡಿಗೆ ತೆಗೆದಿಡಿ. ಸ್ವಲ್ಪ ತಣ್ಣಗಾಗಲಿ, ಬಟ್ ಬೆಚ್ಚಿಗೆ ಇರಬೇಕು. ಸ್ವಲ್ಪ ಬಿಸಿ, ಮಗು ಎಷ್ಟು ಬಿಸಿ ಕುಡಿಯುತ್ತೋ ಇಲ್ಲ ದೊಡ್ಡವರು ಕೊಡ್ತಿದ್ರು ಅವ್ರು ಎಷ್ಟು ಬಿಸಿ ಕುಡಿಯವಲ್ರೋ ಅಷ್ಟು ಬಿಸಿ ಇರಲಿ ಕಷಾಯ. ಬಿಸಿ ಇದ್ದಷ್ಟು ಒಳ್ಳೆಯದು. ಸೊ ಇದು ಸ್ವಲ್ಪ ವಾರ್ಮ್ ಆದಮೇಲೆ ಇದನ್ನು ಸೋಸ್ಕೊಳ್ಳೋಣ ನಾವು. ಇದನ್ನು ದಿನಕ್ಕೆ 2 ಬಾರಿ ಕೊಟ್ಟರೆ ಒಳ್ಳೆಯದು, ಬೆಳಗ್ಗೆ ತಿಂಡಿ ಆದಮೇಲೆ, ರಾತ್ರಿ ಊಟ ಆದಮೇಲೆ ಮಲಗೋಕ್ಕೆ ಮುಂಚೆ, ಮತ್ತು 1 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಮಾತ್ರ ಕೊಡಬೇಕು. ಸೋಸಿಟ್ಕೊಂಡ ಮೇಲೆ ಇದಕ್ಕೆ ನಿಂಬೆಹಣ್ಣು ಹಾಕ್ತಿದ್ದೀನಿ. ಮತ್ತು ಜೇನುತುಪ್ಪ ಇವೆಲ್ಲದನ್ನು ಹಾಕಿ ಸ್ವಲ್ಪ ಬಿಸಿ ಇದ್ದಾಗೆ ಮಿಕ್ಸ್ ಮಾಡಿ ಕೊಡಿ. ಇದನ್ನು ದೊಡ್ಡವರು ಕೂಡ ಇದನ್ನು ತೊಗೊಂಡ್ರೆ ಅವ್ರಿಗೂ ಕೂಡ ಕೆಮ್ಮು ನೆಗಡಿ ಇದ್ದಲ್ಲಿ ಬೇಗ ಶಮನ ಆಗುತ್ತೆ. ಸೊ ನಮ್ಮ ಶುಂಠಿ ಕಷಾಯ ರೆಡಿಯಾಗಿದೆ. ಈ ಶುಂಠಿ ಕಷಾಯದ ರೆಸಿಪಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಗೆ ಹೇಳಿ. ಸಾಕಷ್ಟು ಮನೆ ಮದ್ದು ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ನಿಮ್ಗೆ ನಿಜವಾಗ್ಲೂ ಇಷ್ಟ ಆಗಿದ್ರೆ. ಮತ್ತೆ ಇನ್ನಷ್ಟು ವಿಡಿಯೋಸ್ ಅಪ್ಡೇಟ್ ನಿಮಗೆ ಬೇಕು ಅಂತಂದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಬಟನ್, ಬೆಲ್ ಐಕನ್ ಎರಡೂ ಇಂಪಾರ್ಟೆಂಟ್, ಎರಡನ್ನೂ ಒತ್ತಿ. ಮತ್ತೆ ನಾನು ನಿಮಗೆ ಸಿಗ್ತೀನಿ ಇನ್ನೊಂದು ವಿಡಿಯೋನಲ್ಲಿ. ಅಲ್ಲಿ ತನಕ ನಮಸ್ಕಾರ, ಬಾಯ್.